ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸ್ ಆನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ಏನಂದರೆ, ನಿಮ್ಮ ಒಂದು ನೇಮ್ನ ಇಲ್ಲಿ ಹಾಕಿದ್ರೆ ಸಾಕು, ನಿಮ್ಮ ಒಂದು ನೇಮ್ನ ಜೊತೆಗೆ ಒಂದು ಡಿ ಜೆ ಸಾಂಗ್ ಕ್ರಿಯೇಟಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಫ್ರೆಂಡ್ಗಳನ್ನ ನೇಮ್ನ ಕೂಡ ಇಲ್ಲಿ ಹಾಕಿ ಅವರ ನೇಮ್ ಜೊತೆ ಒಂದು ಡಿ ಜೆ ಸಾಂಗ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಒಂದು ನೇಮ್ ಆಗಿರ್ಬೋದು, ಇಲ್ಲಿ ಹಾಕಿದ್ರೆ ಸಾಕು ನಿಮ್ಮ ಒಂದು ಡಿ ಜೆ ಸಾಂಗ್ ಮಿಕ್ಸ್ ಆಗಿ ಅದೇ ಆಟೋಮೆಟಿಕ್ ಮಿಕ್ಸ್ ಆಗಿ ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಇದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊತೀವಿ. ಈ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ನಾನಿವಾಗ ಒಂದು ಸಾಂಗನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದು ಯಾವ ರೀತಿಯಾಗಿದೆ ಅಂತ ನಿಮಗೆ ಕೂಡ ಪ್ಲೇ ಮಾಡಿ ಇವಾಗ ತೋರಿಸ್ತೀನಿ ನೋಡಿ. ನಂತರ ಯಾವ ರೀತಿಯಾಗಿ ಸಾಂಗನ್ನು ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಬರೀ ನಿಮ್ಮ ಒಂದು ನೇಮನ್ನು ಹಾಕಿದ್ರೆ ಸಾಕು, ಅದೇ ಸಾಂಗು ಕ್ರಿಯೇಟಾಗಿ ಬರುತ್ತೆ. ನಿಮ್ಮ ಒಂದು ನೇಮ್ನ ಡಿ ಜೆ ಸಾಂಗ್ ಕ್ರಿಯೇಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ ಅಂದರೆ, ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಕೆಳಗೆ ನಿಮಗೆ ಡಿ ಜೆ ನೇಮ್ ಮಿಕ್ಸರ್ ಅಂತ ಕಾಣ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ಲಸ್ ಸೈನ್ ಕಾಣುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗೆ ಪ್ಲಸ್ ಸೈನ್ ಕಾಣ್ತಾ ಇದೆ. ಆ ಒಂದು ಪ್ಲಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಟ್ರ್ಯಾಕ್ ಅಂತ ಇರುತ್ತೆ, ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಷ್ಟು ಬೇಕೋ ಅಷ್ಟು ಟ್ರ್ಯಾಕ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು, ಒಂದು 10 to 15 ಟ್ರ್ಯಾಕ್ಗಳು ನಿಮಗೆ ಸಿಗ್ತಾ ಇದೆ. ಆ ಒಂದು ಟ್ರ್ಯಾಕ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಒಂದು ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಮತ್ತೆ ಬ್ಯಾಕ್ ಬರಬೇಕಾಗತ್ತೆ. ಇವಾಗ ಟ್ರ್ಯಾಕ್ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ವಾಯ್ಸ್ ಅಂತ ಇದೆ, ವಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆ, ಅಂದರೆ ಟೆಕ್ಸ್ಟ್ ಟು ಸ್ಪೀಚನ್ನು ನೀವು ಇಲ್ಲಿ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಇಲ್ಲ ಸೆಲೆಕ್ಟ್ ಫ್ರಮ್ ಸ್ಟೋರೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಹಾಡುಗಳು ಕೂಡ ಇಲ್ಲಿ ಬರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ರೆಕಾರ್ಡ್ ಆಡಿಯೋ ಅಂತ ಇದೆ, ಇಲ್ಲಿ ನೀವು ನಿಮ್ಮ ಒಂದು ಓನ್ ವಾಯ್ಸ್ನಲ್ಲಿ ನಿಮ್ಮ ಒಂದು ಹೆಸರನ್ನ ಹೇಳ್ಬೋದು. ಅವಾಗ ಆ ಒಂದು ಹೆಸರು ನಿಮ್ಮ ಒಂದು ಡಿ ಜೆ ಸಾಂಗ್ನಲ್ಲಿ ಬರುತ್ತೆ. ನಾನಿವಾಗ ಟೆಕ್ಸ್ಟ್ ಸ್ಪೀಚ್ ಅಂತ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕ್ಬೇಕಾಗತ್ತೆ. ನಾನಿವಾಗ ಡಿ ಜೆ ರಾಜ್ ಅಂತ ಇಲ್ಲಿ ಟೈಪ್ನ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಸ್ಪೀಚ್ ರೇಟ್ ಅಂತ ಇರುತ್ತೆ, ಇದು ಸ್ಪೀಚ್ ರೇಟು. ಇದನ್ನು ಈಗೇ ಇರಲಿ, ಚೇಂಜ್ ಮಾಡ್ಕೋಬೇಡಿ. ಪಿಚ್ ಕೂಡ ಇದೆ, ಪಿಚ್ಚನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಂತರ ಇಲ್ಲಿ ಎಕೋ ಅಂತ ಇದೆ, ಎಕೋನು ಕೂಡ ನೀವು ಇಲ್ಲಿ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಎಕೋ ಆನ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಲೇ ಟೈಮ್ ಅಂತ ಇರುತ್ತೆ. ಡಿಲೇ ಟೈಮ್ ಅಂದರೆ ನಿಮ್ಮ ಒಂದು ಹೆಸರು ಆ ಒಂದು ಡಿ ಜೆ ಸಾಂಗ್ನಲ್ಲಿ ಇಷ್ಟು ಸೆಕೆಂಡ್ ಆದಮೇಲೆ ಮತ್ತೆ ರಿಪೀಟ್ ಆಗಬೇಕು ಅಂತ. ಇದು ನೀವು ಇಲ್ಲಿ 5 seconds ಅಥವಾ 10 seconds ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ 5 seconds ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಾಲ್ಯೂಮ್ ಕೂಡ ಇದೆ, ವಾಲ್ಯೂಮನ್ನು ನಿಮಗೆ ಬೇಕಾದಷ್ಟು ವಾಲ್ಯೂಮನ್ನು ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಇಲ್ಲಿ ಪ್ಲೇ ಒಂದು ಬಟನ್ ಕಾಣ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಒಂದು ವಿಡಿಯೋ ಅಲ್ಲ ಸಾಂಗ್ ಕ್ರಿಯೇಟ್ ಆಗಿದೆ. ನೋಡೋರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಡಿ ಜೆ ಸಾಂಗ್ ನಿಮ್ಮ ಹೆಸರಿನ ಡಿ ಜೆ ಸಾಂಗ್ ಕ್ರಿಯೇಟ್ ನೀವು ಈಸಿಯಾಗಿ ಮೊಬೈಲ್ನಲ್ಲಿ ಮಾಡ್ಕೋಬೋದು. ನಂತರ ನಿಮಗೆ ಇಲ್ಲಿ ಸೇವ್ ಬಟನ್ ಕಾಣ್ತಿರ್ಬೋದು, ಆ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಬೇಕಾಗತ್ತೆ, ಅಥವಾ ನಿಮಗೆ ಬೇಕಾದ ಒಂದು ಫೈಲ್ ನೇಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಸೇವಿಂಗ್ ಫೈಲ್ ಅಂತ ಬರ್ತದೆ. ಇವಾಗ ಒಂದು ಫೈಲ್ ನಿಮ್ಮ ಒಂದು ಸಾಂಗ್ ಅಂದರೆ ಮ್ಯೂಸಿಕ್ ಇರುತ್ತಲ್ಲ ನಿಮ್ಮ ಒಂದು ಮೊಬೈಲಲ್ಲಿ, ಆ ಒಂದು ಮ್ಯೂಸಿಕ್ಗೆ ಈ ಒಂದು ಸಾಂಗ್ ಬಂದು ಆ್ಯಡ್ ಆಗಿರುತ್ತೆ. ಅಲ್ಲಿ ನೀವು ಮ್ಯೂಸಿಕ್ ಲಿಸ್ಟ್ಗಳಲ್ಲಿ ಹೋಗಿ ಈ ಒಂದು ಸಾಂಗನ್ನು ನೀವು ನೋಡ್ಕೋಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.